ಸ್ಕೂಲ್ ಬಸ್ ಮತ್ತು ಸಾರಿಗೆ ಬಸ್ ನಡುವೆ ಡಿಕ್ಕಿಯಾಗಿ 40 ಅಧಿಕ ಮಕ್ಕಳು ಗಾಯಗೊಂಡು 2 ಮಕ್ಕಳು ಸಾವನ್ನಪ್ಪಿ 18 ಹೆಚ್ಚು ಮಕ್ಕಳು ರಿಮ್ಸ್ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆ ಪಡೀತಾ ಇದ್ದಾರೆ. ಈಗಾಗಲೇ ರಾಯಚೂರು ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮತ್ತು ರಾಯಚೂರು ಗ್ರಾಮೀಣ ಶಾಸಕರಾದಂಥ ಬಸನಗೌಡ ದದ್ದಲ್ ಅವರು ಮತ್ತು MLC ವಸಂತ್ ಕುಮಾರ್ ಮತ್ತು ಸಿಂಧನೂರು ಶಾಸಕರಾದಂಥ ಹಂಪನಗೌಡ ಬಾದಲಿ ಅವರೆಲ್ಲರಿಗೂ ಮತ್ತು ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇವತ್ತು ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಆರೋಗ್ಯವನ್ನು ವಿಚಾರಿಸಿ ಈಗ ಮಾತನಾಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರಿದ್ದಾರೆ. ಸರ್, ಈ ಒಂದು ಅಪಘಾತದ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ, ಈ ಅಪಘಾತ ಭಾಳ ನೋವನ್ನು ತಂದಿದೆ ಇಡೀ ಜಿಲ್ಲೆಯಲ್ಲಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ. ಯಾಕಂದರೆ ಈ ರೀತಿ ಮಕ್ಕಳಿಗೆ ಆಗಿರ್ತಕ್ಕಂಥ ಸಾವು, ಇದು ಭಾಳ ಇಡೀ ನಮ್ಮ ರಾಜ್ಯಕ್ಕೇ ಇದೊಂದು ಆಘಾತಕಾರಿಯಾಗಿರ್ತಕ್ಕಂಥ ಒಂದು ಘಟನೆಯಾಗಿದೆ. ಮತ್ತು 2 ಮಕ್ಕಳು ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಅದಕ್ಕೆ ಆಮೇಲೆ ಇನ್ನೂ ಭಾಳಷ್ಟು, ಅಂದರೆ ಸುಮಾರು 4 ಜನ ಗಂಭೀರವಾಗಿ ಗಾಯಾಗಿದ್ದಾರೆ. ಮತ್ತು ಬೇರೆಯವ್ರಿಗೂ ಕೂಡ ಚಿಕಿತ್ಸೆಯನ್ನು ರಿಮ್ಸ್ ಆಸ್ಪತ್ರೆಯಲ್ಲಿ ಕೊಡ್ತಾ ಇದ್ದೀವಿ. ಸರ್, ಈಗ ಖಾಸಗಿ ಸ್ಕೂಲ್ಗಳಿದಾವಲ್ಲ, ಅವ ವೆಹಿಕಲ್ಗಳು ಫಿಟ್ನೆಸ್ ಇಲ್ತಾ ಇಲ್ಲ ಅನ್ನೋಂಥ ಆರೋಪ ಇದೆ. ಇಡೀ ರಾಜ್ಯಾದ್ಯಂತ ಕೂಡ ಈ ಒಂದು ಘಟನೆಗೆ ಖಂಡನೆ ವ್ಯಕ್ತ ಆಗ್ತಿದೆ. ತಾವು ಉಸ್ತುವಾರಿ ಸಚಿವರಾಗಿ ಈಗ ಬೇರೆ ಬೇರೆ ಜಿಲ್ಲೆಗಳ ಶಾಲೆಗೆ ಸಂಬಂಧಪಟ್ಟಂತೆ ಅಥವಾ ರಾಯಚೂರು ಜಿಲ್ಲೆ ಖಾಸಗಿ ಶಾಲೆಗಳಿಗೆ ಏನು ಮೆಸೇಜ್ ಕೊಡ್ತೀರಿ ಈ ಮೂಲಕ? ನೋಡಿ, ಈಗಾಗಲೇ ನಾನು ಡೆಪ್ಟಿ ಕಮಿಷನರ್ ಅವರಿಗೆ ಒಂದು ನಿರ್ದೇಶನವನ್ನು ಕೊಟ್ಟಿದ್ದೀನಿ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಖಾಸಗಿ ಶಾಲೆಗಳಿರ್ಬೋದು, ಅಲ್ಲಿರ್ತಕ್ಕಂಥ ಆಪ್ರೇಟ್ ಆಗ್ತಕ್ಕಂಥ ಬಸ್ ಆ ಕಂಡೀಷನ್ಸು, RTOಯಿಂದ ನಾವು ಫಿಟ್ನೆಸ್ಸನ್ನು ವೆರಿಫೈ ಮಾಡಿಸ್ಬೇಕು. ಜೊತೆಗೆ ಅಲ್ಲಿ ಯಾರು ಡ್ರೈವರ್ಸ್ ಇದ್ದಾರೆ, ಪ್ರೈವೇಟ್ ಸ್ಕೂಲನ್ನು ವ್ಯಾನನ್ನು ಚಾಲನೆ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ಸ್ ಬಗ್ಗೆ ಅವರ ಎಲ್ಲ, ಅವರ ಒಂದು ಲೈಸನ್ಸು, ಆಮೇಲೆ ಅವರು ಫಿಟ್ನೆಸ್ಸು, ಅದೆಲ್ಲ ಚೆಕ್ ಮಾಡೋಕ್ಕೆ ಈಗಾಗಲೇ ಹೇಳಿದ್ದೀನಿ. ಆಮೇಲೆ ಎಲ್ಲ ಸ್ಕೂಲ್ಸಿಗೂ ಕೂಡ ಒಂದು ನಿರ್ದೇಶನ ಕೊಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಆ ಬಸ್ಸಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಸೀಟ್ಗಳಿರ್ತಕ್ಕಂಥದ್ದಷ್ಟೇ ಮಕ್ಕಳನ್ನು ತರಲಿಕ್ಕೆ ಅವರಿಗೆ ನಾನು ಡೆಪ್ಟಿ ಕಮಿಷನರ್ಗೆ ಎಲ್ಲ ಸ್ಕೂಲ್ಸಿಗೆ ಸೂಚನೆಯನ್ನು ಕೂಡ ಕೇಳಿದ್ದೀನಿ. ಈಗ ಇದು ನಾವು ಈ ರೀತಿ ಮಾನಿಟರ್ ಮಾಡೋದಕ್ಕೆ ನಾನು ಸಾರಿಗೆ ಸಚಿವರಾಗಿರ್ತಕ್ಕಂಥ ರಾಮಲಿಂಗ್ ರೆಡ್ಡಿಯವ್ರ ಜೊತೆನೂ ಮಾತಾಡಿ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಒಂದು ಎಚ್ಚರಿಕೆ ವಹಿಸ್ತಕ್ಕಂಥ ಒಂದು ನಿರ್ದೇಶನ ಕೊಡ್ತಕ್ಕಂಥ ಅವಶ್ಯಕತೆ ಇದೆ. ಹಾಗಾಗಿ ಅದನ್ನು ನಾನು ಶಾಲಾ ಶಿಕ್ಷಣ ಸಚಿವರಿಗೂ ಕೂಡ ಮಾತಾಡಿ ಈ ರೀತಿ ಒಂದು ಎಲ್ಲರಿಗೂ ಒಂದು ನಿರ್ದೇಶನ, ಎಸ್ಪೆಷಲಿ ಖಾಸಗಿ ಏನು ಸಂಸ್ಥೆಗಳಿವೆ, ಶಾಲೆಗಳಿವೆ, ಯಾಕಂದ್ರೆ ಜಾಸ್ತಿ ಬಸ್ಸು ಅವರ ಖಾಸಗಿ ಶಾಲೆಗಳಲ್ಲಿ ಇರ್ತದೆ. ಹಾಗಾಗಿ ಅದನ್ನು ನಿಯಂತ್ರಣ ಮಾಡೋದಕ್ಕೆ ಮಾನಿಟರ್ ಮಾಡೋ ಅವಶ್ಯಕತೆ ಇದೆ ಅಂತಕ್ಕಂಥ ನನ್ನ ಭಾವನೆ. ಈಗ ಕೆಲ ಮಕ್ಕಳು ಕಾಲುಗಳು ಕಳ್ಕೊಂಡಿದ್ದಾರೆ, ಇನ್ನೂ ಕೆಲ ಮಕ್ಕಳಿಗೆ ಗಂಭೀರ ಗಾಯಗಳಾಗಿದ್ದಾವೆ, 2 ಮಕ್ಕಳು ಸಾವನ್ನಪ್ಪಿದ್ದಾರೆ. ಆ ಕುಟುಂಬಕ್ಕೆ ಏನು ಸೂಚನೆ ನೀಡ್ತೀರಿ ಸರ್? ಮತ್ತು ಆ ಕುಟುಂಬಕ್ಕೆ ಪರಿಹಾರ ನೀಡೋದು ಅಥವಾ ಆ ಕುಟುಂಬದ ಮಕ್ಕಳ ಚಿಕಿತ್ಸೆಗೆ ಸರ್ಕಾರದಿಂದ ಏನೇನು ಭರಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರಿ ಸರ್? ನೋಡಿ, ಈಗಾಗಲೇ ಮೃತರ ಏನು 2 ಮಕ್ಕಳು ಜೀವ ಕಳ್ಕೊಂಡಿದ್ದಾರೆ. ಅವರ ಕುಟುಂಬದ ಅವರ ಪಾಲಕರಿಗೆ 5 ಲಕ್ಷ ರೂಪಾಯಿ ಈಗಾಗಲೇ ಸರ್ಕಾರ ಘೋಷಣೆ ಮಾಡಿದೆ, 2 ಮಕ್ಕಳಿಗೆ 5 ಲಕ್ಷ ರೂಪಾಯಿ, ಮತ್ತು ಗಂಭೀರವಾಗಿ ಗಾಯ ಆಗಿರ್ತಕ್ಕಂಥವ್ರಿಗೆ 3 ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು ಘೋಷಣೆ ಆಗಿದೆ. ಮತ್ತು ಎಲ್ಲ ಮಕ್ಕಳ ಎಲ್ಲ ಒಂದು ಚಿಕಿತ್ಸೆ ವೆಚ್ಚವನ್ನು ಸರ್ಕಾರವೇ ಭರಿಸ್ತದೆ. ಅವರ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥದ್ದು ಸಂಪೂರ್ಣ ಸರ್ಕಾರದ ಜವಾಬ್ದಾರಿ. ಅಲ್ಲ ಸರ್, ಈ ಘಟನೆಗೆ ರಸ್ತೆಯಲ್ಲಿ ಗುಂಡಿ ಬಿದ್ದಿದ್ದೇ ಕಾರಣ ಆಯಿತು ಅನ್ನುವಂಥದ್ದು ಕೇಳಿ ಬರ್ತಾ ಇದೆ, ಅದಕ್ಕೆ ಏನು ಹೇಳ್ತೀರಿ ಸರ್? ಅದ್ರ ಬಗ್ಗೆ ನಾನು ಡೆಪ್ಟಿ ಕಮಿಷನರ್ ಡೈರೆಕ್ಷನ್ ಕೊಟ್ಟಿದ್ದೀನಿ. ಈ ಒಂದು ಘಟನೆ ಆಗಲಿಕ್ಕೆ ಏನು ಕಾರಣ ಇದೆ, ಮತ್ತು ಆ ಒಂದು ರೋಡ್ ಮೇಂಟೆನೆನ್ಸ್ ಯಾರ ಜವಾಬ್ದಾರಿ ಆಗಿತ್ತು, ಮತ್ತು ಅವ್ರು ಏನು ಕಾರ್ಯನಿರ್ವಹಿಸಿದ್ದಾರೆ ಅಥವಾ ಅಂತಕ್ಕಂಥದ್ದು ಒಂದು ರಿಪೋರ್ಟನ್ನು ಕೂಡ ಕೇಳಿದ್ದೀನಿ. ಆ ರಿಪೋರ್ಟ್ ಆಧಾರದ ಮೇಲೆ ನಾವು ಯಾರ ಲೋಪ ಇದ್ದರೆ ನಾವು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ. ಈ ಮೂಲಕ ರಾಯಚೂರು ಜಿಲ್ಲೆ ಖಾಸಗಿ ಶಾಲೆಗಳ ಬಸ್ಗಳಿಗೆ ಸಂಬಂಧಪಟ್ಟಂತೆ ಮೆಸೇಜ್ ಕೊಡೋದಾದರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನು ಮೆಸೇಜ್ ಕೊಡ್ತೀರಾ? ನೋಡಿ, ನಂದು ಒಂದೇ ಮೆಸೇಜ್ ಇದೆ, ಏನಂದರೆ ಎಲ್ಲ ಶಾಲೆಗಳು, ಅದು ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಿ ಶಾಲೆಗಳಾಗಿರ್ಬೋದು, ಎಲ್ಲಿ ನೀವು ಬಸ್ಗಳನ್ನು ಇವತ್ತು ಯೂಸ್ ಮಾಡ್ತಾ ಇದ್ದೀರಿ ಅಲ್ಲಿ ಆ ಬಸ್ಸಿನ ಫಿಟ್ನೆಸ್ಸು, ಅಂದರೆ ಆ ಕಂಡೀಷನ್ ಆಫ್ ದ ಬಸ್ ಭಾಳ ಇಂಪಾರ್ಟೆಂಟ್ ಇರ್ತದೆ. ಅದು RTOಯಿಂದ 100% ಆಗಿ ಅದನ್ನು ವೆರಿಫೈ ಮಾಡಿಸ್ತಕ್ಕಂಥದ್ದು ಅವಶ್ಯಕತೆ ಇದೆ, ಮಾಡಲೇಬೇಕು. ಜೊತೆಗೆ ಡ್ರೈವರ್ಸು, ನೀವು ಯಾರನ್ನು ಡ್ರೈವರಾಗಿ ಹೈಯರ್ ಮಾಡ್ತೀರಿ ಅನ್ನೋದು ಭಾಳ ಮುಖ್ಯ ಇರ್ತದೆ. ಹಾಗಾಗಿ ಅವ್ರ ಹತ್ರ ಇರ್ತಕ್ಕಂಥ ಅಪ್ರೋಪ್ರಿಯೇಟ್ ಲೈಸನ್ಸು ಮತ್ತು ಅವರ ಫಿಸಿಕಲ್ ಫಿಟ್ನೆಸ್ಸು, ಮತ್ತು ಯಾವಾಗಲೂ ಕೂಡ ಜಾಗೃತರಾಗಿರಬೇಕು ಅವರು. ಯಾವುದೇ ರೀತಿಯ ಏನು ಬೇರೆ ಬೇರೆ ಇದಕ್ಕೆ ವ್ಯಸನಕ್ಕೆ ಒಳಗಾದವರನ್ನು ಯಾವುದೇ ಕಾರಣಕ್ಕೂ ಡ್ರೈವರಾಗಿ ತಾವು ಉಪಯೋಗಿಸ್ಬಾರ್ದು ಅಂತಕ್ಕಂಥದ್ದನ್ನು ನನ್ನ ಒಂದು ಸಲಹೆ ಇದೆ. ಎಲ್ಲ ಶಾಲಾ, ಅಂದರೆ ಇವ್ರ ಶಾಲೆ ನಡೆಸ್ತಕ್ಕಂಥ ಪ್ರೈವೇಟ್ ಮ್ಯಾನೇಜ್ಮೆಂಟ್ದವರಿಗೆ.
ಥ್ಯಾಂಕ್ ಯು ಸರ್. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರ ಮಾತಾಗಿದೆ. ರಾಯಚೂರಿಂದ ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ಜಗನ್ನಾಥ್ ಪೂಜಾ, ರೇಷನ್ ಇಟ್ಸ್ ವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.